ಚಿರು ಸರ್ಜಾ ನಮ್ಮನ್ನೆಲ್ಲ ಅಗಲಿ ಆರು ತಿಂಗಳಾಗಿದೆ ಇನ್ನು ಜೂನಿಯರ್ ಚಿರು ಹುಟ್ಟಿ ಎರಡು ತಿಂಗಳಾಗಿದೆ ಕೆಲ ದಿನಗಳ ಹಿಂದೆ ಕೋವಿಡ್ಗೆ ಗುರಿಯಾಗಿದ್ದ ರಾಜ್ ಕುಟುಂಬ ಈಗ ಚೇತರಿಸಿಕೊಂಡಿದೆ ಇನ್ನು ಧ್ರುವ ಸರ್ಜಾ ಅವರು ಅತ್ತಿಗೆ ಹಾಗೂ ಅಣ್ಣನ ಮಗುವನ್ನು ತುಂಬ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಕಳೆದ ವಾರವಷ್ಟೇ ಪೊಗರು ಚಿತ್ರದ ಪ್ರಮೋಷನ್ಗಾಗಿ ಹೈದರಾಬಾದ್ಗೆ ತೆರಳಿದ್ದ ಧ್ರುವ ಸರ್ಜಾ ಅವರು ಅಣ್ಣನ ಮಗುವಿಗಾಗಿ ಒಂದು ಗಿಫ್ಟ್ ತಂದಿದ್ದಾರೆ ಹಾಗಾದರೆ ಜೂನಿಯರ್ ಚಿರುಗಾಗಿ ಧ್ರುವ ಸರ್ಜಾ ತಂದಿರುವ ಆ ದುಬಾರಿ ಗಿಫ್ಟ್ ಆದರೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಧ್ರುವ ಸರ್ಜಾ ಹಾಗೂ ಮೇಘನಾ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಓಂ ಶ್ರೀ ಮಾರಿಕಾಂಬಾ ದೇವಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ರವೀಂದ್ರ ಭಟ್ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿದಂತೆ ನಡೆಯುವರು ನಿಮ್ಮ ಜೀವನದ ಸಮಸ್ಯೆಗಳಾದ ಮದುವೆ ಗಂಡ ಹೆಂಡತಿ ಸಮಸ್ಯೆ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೊಸ ತಂದೆ ತಾಯಿ ಮಾತು ಕೇಳದ ಮಕ್ಕಳು ಮಾಟ ಮಂತ್ರ ಶತ್ರುನಾಶ ಮತ್ತು ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಈಗಲೇ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಅಣ್ಣನನ್ನು ಕಳೆದುಕೊಂಡು ಧ್ರುವ ಸರ್ಜಾ ತುಂಬ ಕುಗ್ಗಿ ಹೋಗಿದ್ದರು ನಂತರ ಅಣ್ಣನ ಮಗು ಬಂದ ಮೇಲೆ ಸ್ವಲ್ಪ ಚೇತರಿಸಿಕೊಂಡರು ಇನ್ನು ಧ್ರುವ ಸರ್ಜಾಗೆ ಅಣ್ಣನ ಮೇಲಿನ ಪ್ರೀತಿ ಎಷ್ಟಿತ್ತೆಂದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ದರಿಂದ ಅಣ್ಣನ ಮಗುವಿಗಾಗಿ ಹತ್ತು ಲಕ್ಷ ಬೆಲೆ ಬಾಳುವ ಬೆಳ್ಳಿ ತೊಟ್ಟಿಲನ್ನು ಉಡುಗೊರೆ ಕೊಟ್ಟರು ಸಿನಿಮಾ ಪ್ರಚಾರಕ್ಕಾಗಿ ಹೈದರಾಬಾದ್ಗೆ ತೆರಳಿದ್ದ ಧ್ರುವ ಸರ್ಜಾ ಅವರು ಅಣ್ಣನ ಮಗುವಿಗಾಗಿ ತುಂಬ ಬೆಲೆ ಬಾಳುವ ಗಿಫ್ಟನ್ನು ತಂದಿದ್ದಾರಂತೆ ಹೌದು ಮುತ್ತಿನ ನಗರಿಯಾದ ಹೈದರಾಬಾದ್ನಿಂದ ಒಂದು ಮುತ್ತಿನ ಉಂಗುರವನ್ನು ಹೊಸ ವರ್ಷದ ಉಡುಗೊರೆಯಾಗಿ ಅಣ್ಣನ ಮಗುವಿಗೆ ತಂದುಕೊಟ್ಟಿದ್ದಾರಂತೆ ಇದನ್ನು ನೋಡಿದ ಮೇಘನಾ ತುಂಬ ಖುಷಿಪಟ್ಟಿದ್ದಾರೆ ಧ್ರುವ ಸರ್ಜಾ ಅವರು ಕೊಟ್ಟಿರುವ ಉಡುಗೊರೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ